ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂದ್ರೆ ಪುಣೆಯಲ್ಲಿ ದಗ್ರು ಮತ್ತೆ ಅಣ್ಣ ತಮ್ಮನಿಗೆ ಆರತಿ ಮಾಡೋದ್ ಹಬ್ಬ. ಮತ್ತೆ ಮಹಾರಾಷ್ಟ್ರದಲ್ಲಿ ಇದು ಟ್ರೆಡಿಷನಲ್ ಇದೆ. ಎಲ್ಲರ ಮನೆ ಮನೆ ಹೋಗಿ ದೀಪಾವಳಿ ಟೈಮಿಂಗ್ಗೆ ಇವರು ಹಾಡ ಹಾಡ್ತಾರೆ, ದೇವ್ರ ಆರತಿ ಅಂತಾರೆ. ಮಕ್ಕಳಿಗೆ ಈ ತರ ಆಟ ಆಡಿಸ್ಕೊಡ್ಬಾರ್ದು, ಯಾಕಂದ್ರೆ ಇದು ತುಂಬಾ ರಿಸ್ಕಿ ಇತ್ತು. ಏ ಹೀರೋ, ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಇವತ್ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾವ ಟೆಂಪಲ್ ಅಂದ್ರೆ ಪುಣೆಯಲ್ಲಿ ದಗ್ರುಶೇಟ್ ಟೆಂಪಲ್ ಇದೆ, ಗಣೇಶ ಟೆಂಪಲ್ ಇದೆ, ಅಲ್ಲಿ ಇವತ್ ನಾವು ಹೋಗ್ತಾ ಇದೀವಿ. ಪುಣೆಯಲ್ಲಿ ಫೇಮಸ್ ಇರೋದು ಗಣೇಶ ಟೆಂಪಲ್ ಅಂದರೆ ಇದೆ, ದಗಡುಶೇಟ್ ಗಣಪತಿ ಅಂತ ಅಂತಾರೆ. ನೋಡ್ರಿ, ದೀಪಾವಳಿಗೆ ಎಷ್ಟೊಂದು ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇವತ್ತು ಆರತಿ ಹಬ್ಬ ಇರೋದು ಕಾರಣಕ್ಕೆ ಇವತ್ತೆಲ್ಲ ಲೇಡೀಸ್ ಗಣೇಶಗೆ ಆರತಿ ಮಾಡೋಕ್ಕೆ ಬರ್ತಾರೆ, ಅದಕ್ಕೆ ಎಷ್ಟೊಂದು ರಶ್ ಇದೆ. ಇವತ್ತು ಆರತಿ ಹಬ್ಬ ಇದೆ ಅಂತ ಗಣೇಶಗೆ ನಾವು ಇವತ್ತು ಆರತಿ ಮಾಡಿದ್ಮೇಲೆ ಎಲ್ಲ ಲೇಡೀಸ್ಗೆ, ಓನ್ಲಿ ಲೇಡೀಸ್ಗೆ ಈ ಥರ 10 ರುಪೀಸ್ ಕೊಡ್ತಾರೆ.
ರೋಡ್ ಸೈಡ್ ಫುಡ್ ನಾವು ಜಾಸ್ತಿ ತಿನ್ನೋದಿಲ್ಲ, ಬಟ್ ಇಲ್ಲಿ ತುಂಬ ಕ್ಲೀನಾಗಿ ಮಾಡ್ತಾ ಇದ್ದರು, ನಾನು ನೋಡಿದೆ, ಅದಕ್ಕೆ ಒಂದು ಪ್ಲೇಟ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ ನಾನು ವಡಾಪಾವ್ ತಗೊಂಡಿದ್ದೀನಿ. ವಡಾಪಾವ್ ಅಂದ್ರೆ ನನ್ನ ತುಂಬಾ ಫೇವ್ರೆಟ್ ಇದೆ. ಹಂಗೆ ಬೆಂಗಳೂರಲ್ಲಿ ಈ ತರ ಟೇಸ್ಟ್ ವಡಾಪಾವ್ ಸಿಗೋದಿಲ್ಲ, ಅದಕ್ಕೋಸ್ಕರ ನಾನು ಪುಣೆಗೆ ಬಂದ್ರೆ ವಡಾಪಾವ್ ಟ್ರೈ ಮಾಡೇ ಮಾಡ್ತೀನಿ. ಇಲ್ಲಿ ವಡಾಪಾವ್ ಮಾಡೋರ್ನು ಕರ್ನಾಟಕದವ್ರು ಇದ್ದಾರೆ, ಮತ್ತೆ ಲಿಂಗಾಯತ್ನೂ ಇದ್ದಾರೆ, ಯಾಕಂದ್ರೆ ಅವ್ರು ವಿಭೂತಿ ಹಚ್ಕೊಂಡಿದ್ರು, ಅದ್ರ ಮೇಲೆ ನಾವು ಅನ್ಕೊಂಡಿವಿ. ನೀ ಯಾವತ್ತೂ ನಾವು ಇಲ್ಲಿ ತಿಂತಾನೆ ಇರ್ತೀವಿ. ತುಂಬಾ ಪರಿಚಯ ಆದವ್ರನ್ನೂ ಇದ್ದಾರೆ, ತುಂಬಾ ವರ್ಷದಿಂದ ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಡಿನ್ನರ್ ಮಾಡೋಕ್ಕಂತ ಬಂದಿದ್ದೀವಿ, ಡಿನ್ನರ್ ಮಾಡೇ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿವಿ. ಇಲ್ಲಿ ನೋಡ್ರಿ ಅರುಷ್ ಕಾರ್ಟೂನ್ ನೋಡ್ತಾ ಇದ್ದಾನೆ. ಈ ಪುಣೆಯಲ್ಲಿ ಇರೋದು ಪಂಚಮಿ ಹೋಟೆಲ್ ನಂದು. ನಂಗಿದು ಸೂಪ್, ಟೊಮ್ಯಾಟೊ ಸೂಪ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬೇರೆ ಹೋಟೆಲ್ನಾಗ ಈ ಥರ ಟೇಸ್ಟ್ ಸಿಗೋದಿಲ್ಲ, ಬಟ್ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಊಟ ಮಾಡಿ ಬಂದಿದ್ವಿ, ನೈಟ್ 10 o'clock ಆಗಿದೆ. ಅರುಷ್ ನೋಡ್ರಿ ಟಿವಿ ಹಚ್ಕೊಡು ಅಂತ ಹೇಳ್ತಾನೆ ರಿಮೋಟ್ ಕೊಟ್ಟು. ಇಷ್ಟು ನೈಟ್ ಅವನಿಗೆ ಟಿವಿ ನೋಡ್ಬೇಕಂತ, ಏನ ನಿದ್ದೆ ಬರ್ಲಿಲ್ಲೇನೋ, ಬರೇ ಕಿತಾಪತಿ. ದಿ ನೆಕ್ಸ್ಟ್ ಡೇ ನೋಡ್ರಿ ನಮ್ಮ ಅಕ್ಕ ಆಫೀಸ್ಗೆ ಹೋಗ್ತಾ ಇದ್ದಾಳೆ, ಅರುಷ್ ಅಂತಾನೆ ನಾನು ಬರ್ತೀನಂತ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ, ಬಟ್ ಆಮೇಲೆ ಸುಮ್ಮನೆ ಆಗ್ತಾನೆ, ಜಾಸ್ತಿ ಹಠನೂ ಮಾಡೋದಿಲ್ಲ. ನಮ್ಮ ಅರುಷ್ಗೆ ನಾನು ಇಲ್ಲಿ ಫಸ್ಟ್ ಟೈಮ್ ಸ್ನಾನ ಮಾಡಿಸ್ತಾ ಇದ್ದೀನಿ. ನಮ್ಮ ಮಮ್ಮಿನೇ ಮಾಡಿಸ್ತಾಳೆ ಸ್ನಾನ, ಬಟ್ ನಾ ಅಂದೆ ಇವತ್ತು ನಾ ಮಾಡಿಸ್ತೀನಂತ. ಇಷ್ಟು ಚಿಕ್ಕ ಮಕ್ಕಳಿಗೆ ನಾನು ಯಾವಾಗ ಸ್ನಾನ ಮಾಡಿಸಿ. ಇಲ್ಲಿ ನಮ್ಮಕ್ಕ ಪನೀರ್ ಚೀಸ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಕ್ಕ ಗ್ರೀನ್ ಚಟ್ನಿನು ಮಾಡಿದ್ದಾರೆ ನೋಡ್ರಿ, ಅದು ಪುದೀನಾ ಮತ್ತು ಧನಿಯಾ ಚಟ್ನಿ ಮಾಡಿದ್ದಾರೆ. ಮತ್ತು ಈ ಮಿಕ್ಸ್ಚರಲ್ಲಿ ಪನೀರ್ ಇದೆ, ಚೀಸ್ ಇದೆ, ಮಿಯೋನೀಸ್ ಇದೆ, ಟೊಮ್ಯಾಟೊ ಇದೆ, ಕ್ಯಾಪ್ಸಿಕಮ್ ಇದೆ.
ನಾವಿಲ್ಲಿ ತಳಗಡೆ ಬಂದಿದ್ದೀವಿ. ನಮ್ಮ ಪಪ್ಪ ಪಟಾಕಿನ ತಂದಿದ್ರು, ಅದು ಯೂಸ್ ಮಾಡಿ ಬಿಡೋಣಂತ. ಇವತ್ತು ನಾವೆಲ್ಲ ಪಟಾಕಿನ ಹಾರಿಸ್ತಾ ಇದ್ದೀವಿ. ಅವರುಷಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ, ಎಷ್ಟು ಖುಷಿ ಆಗ್ತಾಯಿದೆ ಅವನಿಗೆ. ಅದರೋಸ್ಕರ ಅವನಿಗೂ ಕರ್ಕೊಂಡು ಬಂದಿದ್ವಿ. ಮತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆಲ್ಲರಿಗೆ ಬಾಯ್.